ಸೊ ನೀವು ಫೋಟೋದಲ್ಲಿ ಗಮನಿಸ್ತಾ ಇರ್ಬೋದು, ಇವರೇ ರಾಧಿಕಾ ಪಂಡಿತ್ ಅವರ ನಾದಿನಿ ನಂದಿನಿ ಅವರು, ಅಂದ್ರೆ ಯಶ್ ಅವರ ಪ್ರೀತಿಯ ಮುದ್ದಿನ ತಂಗಿ. ಹಲವು ವರ್ಷಗಳಿಂದ ಉತ್ತಮ ಒಡನಾಟವನ್ನ ಹೊಂದಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಮಗಳ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು. ಐರ ಹುಟ್ಟುಹಬ್ಬ ಕಾರ್ಯಕ್ರಮ ತುಂಬಾನೇ ಸಿಂಪಲ್ ಆಗಿತ್ತು. ಈ ವರ್ಷ ಯಾವುದೇ ರೀತಿಯ ಸೆಲೆಬ್ರಿಟಿಗಳು ಬಂದಿರಲಿಲ್ಲ, ಕೆಲವೇ ಕೆಲವೊಂದಿಷ್ಟು KGF ತಂಡದವರು ಮಾತ್ರ ಬಂದಿದ್ರು. ಈ ಹುಟ್ಟುಹಬ್ಬ ಸಮಾರಂಭದಲ್ಲಿ ಯಶ್ ಅವರ ತಂಗಿ ನಂದಿನಿ ಅವರು ಕೂಡ ಸೂಪರ್ ಆಗಿ ಮಿಂಚಿದ್ದಾರೆ. ರಾಧಿಕಾ ಪಂಡಿತ್ ಮತ್ತು ನಂದಿನಿ ಅವರ ಉತ್ತಮ ಒಡನಾಟ ನೋಡಿ ಸಾಕಷ್ಟು ಜನ ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ನೀಡುತ್ತಿದ್ದಾರೆ. ಮದುವೆಗೂ ಮುಂಚಿತವಾಗಿಯೂ ಕೂಡ ರಾಧಿಕಾ ಪಂಡಿತ್ ಅವರು ಚಿರ ಪರಿಚಿತರು. ಅವಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅವರು ತಂಗಿನ ರಾಧಿಕಾ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಲವ್ ವಿಚಾರ ಎಲ್ಲವೂ ಕೂಡ ಮೊದಲು ಗೊತ್ತಾಗಿದ್ದು ತಂಗಿ ನಂದಿನಿ ಅವರಿಗೇನೆ. ಅವರೇ ಫಸ್ಟ್ ಗ್ರೀನ್ ಸಿಗ್ನಲ್ ನೀಡಿದ್ದು. ಅತ್ತಿಗೆ ಅಂದ್ರೆ ನಂದಿನಿ ಅವರಿಗೆ ಪಂಚ ಪ್ರಾಣ. ಬಹಳಷ್ಟು ಕ್ಲೋಸ್ ಆಗಿದ್ದಾರೆ, ಒಟ್ಟಿಗೆ ಸುತ್ತಾಡಲು ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೆ, ಈ ರೀತಿಯ ಸಂಬಂಧ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಇನ್ನು ರಾಧಿಕಾ ಮತ್ತು ನಂದಿನಿ ಮಕ್ಕಳು ಒಟ್ಟಿಗೆ ಆಟ ಮಾಡ್ತಾರೆ, ಒಟ್ಟಿಗೆ ಫೋಟೋಸ್ಗಳನ್ನ ತೆಗೆಸ್ಕೊಂಡಿರುವುದನ್ನ ನೀವು ನೋಡಬಹುದು. ನಿಮಗೂ ಕೂಡ ರಾಕಿಂಗ್ ದಂಪತಿಯ ಫ್ಯಾಮಿಲಿ ಇಷ್ಟನ? ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ಫ್ಯಾಮಿಲಿಯನ್ನ ನೋಡುವುದೇ ಒಂದು ಚಂದ. ರಾಧಿಕಾ ಮತ್ತು ಎಷ್ಟು ಸುದ್ದಿ ಆಗ್ತಾರೋ ಅದೇ ರೀತಿ ಅವರ ಮಕ್ಕಳು ಕೂಡ ಬಹಳಷ್ಟು ಸುದ್ದಿ ಆಗ್ತಾರೆ. ಹುಟ್ಟದಾಗ್ಲಿಂದಾನೆ ಬಹಳಷ್ಟು ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಆದ ಅನೇಕ ಫ್ಯಾನ್ ಫಾಲೋವಿಂಗ್ ಪೇಜ್ ಕೂಡ ಉಂಟು. ಅಷ್ಟರ ಮಟ್ಟಿಗೆ ಮಕ್ಕಳು ಬಹಳಷ್ಟು ಫೇಮಸ್ ಆಗಿದ್ದಾರೆ. ಜೊತೆಗೆ ನಂದಿನಿ ಅವರು ಕೂಡ ಸಿಕ್ಕಾಪಟ್ಟೆ ಫೇಮಸ್. ಎಲ್ಲವಾದರೂ ಕೂಡ ಇವರು ಯಶ್ ಅವರ ತಂಗಿ ಹೀಗೆಂದು ಗುರುತೊಡಿಯುತ್ತಾರೆ. ಅದಕ್ಕಿಂತ ಸೌಭಾಗ್ಯ ಇವರಿಗೆ ಇನ್ನೇನು ಬೇಕು, ಬಹಳಷ್ಟು ಖುಷಿ ಪಡ್ತಾರೆ. ಜೊತೆಗೆ ರಾಧಿಕಾ ಪಂಡಿತ್ ಅವರ ಪ್ರತಿಯೊಂದು ಸಿನಿಮಾವನ್ನು ಕೂಡ ವೀಕ್ಷಣೆ ಮಾಡಿದ್ದಾರೆ ನಂದಿನಿ ಅವರು. ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ.